हलो मुनगुंदु विधानसभा क्षेत्र आत्मीय बंधु नमस्कार एल्लरिगू गोत्तिरुवंते इन्नोंदु आरु दिवसक्के मे हत्तक्के राज्यदल्लि चुनावणे इदे चुनावणे संदर्भदल्लि नडेयुवष्टु अक्रमगळु मोसगळु जन माडुव स्वयंकृत अपराधगळु तम्म काल मेले तावे कल्ले ताकोळ्ळुवंत केलसगळु बेरे याव टैमल्लू नडेयोदिल्ल नडेयुत्ता यजमानरे हेळि नडेयुत्ता चुनावणे यारो हण अंताने अवनिगेनो तेवलु यारो कुक्कर अंताने जागशूर वीरकर्ण यारो हिंडा कुडिस्तानो खुशी अंत ना हल्कागळिगे अयोग्यरिगे मुट्टाळरिगे मूर्खरिगे देशद्रोहिगळिगे वोट हाक्तीवि अदु चुनावणे मे हत्तक्किरुवंतद्दु चुनावणे अल्ल अदु नम्म राज्यद जनर परीक्षे ई राज्यद जनर सत्य परीक्षे तत्व परीक्षे ಒಳ್ಳೆಯವರನ್ನ ಬೆಂಬಲಿಸಬೇಕು ಕೆಟ್ಟವರನ್ನ ಬೆಂಬಲಿಸಬೇಕು ನಾಡು ನುಡಿಗಾಗಿ ಹೋರಾಟ ಮಾಡುವವರನ್ನ ಬೆಂಬಲಿಸಬೇಕು ನಾಡನ್ನ ಲೂಟಿ ಮಾಡ್ತಾ ಇರುವಂತ ಲೂಟಿಕೋರರನ್ನ ಬೆಂಬಲಿಸಬೇಕು ನಮ್ಮ ಮಕ್ಕಳ ಭವಿಷ್ಯವನ್ನ ಗಮನದಲ್ಲಿ ಇಟ್ಕೊಂಡು ನಾಡು ಕಟ್ಟುವಂತ ಜನರನ್ನ ಬೆಂಬಲಿಸಬೇಕು ಅಥವಾ ಅವನೇನೋ ಹಲ್ಕ ಅಯೋಗ್ಯ ಹಣ ಕೊಟ್ಟ ಹೆಂಡ ಕೊಡ್ತ ಕುಕ್ಕರ್ ಕೊಟ್ಟ ಸೀರೆ ಕೊಟ್ಟ ಅಂತ ಹೇಳಿ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡುವಂತ ನಗಲ್ಬಾಜಿಗಳಿಗೆ ಓಟ್ ಹಾಕಿ ना देश हाड़ो अवंत परीक्षण एलेक्षन अलप एलेक्षन अदे नम भविष्यव कटक प्रश्न अब यो उप श्रीमंत द्ड मूर्ख देशद्रोहि अक्रम निे श्रीमंत हंसता ना बेबलो अ चुनाव चुनाव नम निम परीक्षे परम पवित्रवाद राजण सैडी परवा परम पवित्रवाद राजण ಈಗ ತಾನೆ ನಾನು ಬಸವಣ್ಣನ ಜನ್ಮಭೂಮಿ ಬಸವನ ಬಾಗೇವಾಡಿಯಿಂದ ಬರ್ತಾ ಇದೀನಿ ಅಲ್ಲಿಂದ ದಾರಿನಲ್ಲಿ ಕೂಡಲ ಸಂಗಮ ಕಾಸಲ್ ಬಂದೆ ಅಲ್ಲೇ ಬಾಗೇವಾಡಿಲಿ ಕೂಡಲ ಸಂಗಮದಲ್ಲಿ ಕುಲಕರ್ಣಿ ಮಾಡ್ಕೊಂಡಿದ್ದ ಬಸವಣ್ಣ ಕಲ್ಯಾಣಕ್ಕೆ ಹೋಗಿ ಭಂಡಾರಿಯಾಗಿ ಮುಖ್ಯಮಂತ್ರಿ ಆ ಏನು ಹೇಳಿದ್ರು ಬಸವಣ್ಣ ಸತ್ಯ ಸಹಜ ಸದ್ಭಾವ ಸದ್ವರ್ತನೆ ಇತೋಡೆ ಸದ್ಭಕ್ತ अंत सद्भक्तर इरबेकाद वलय राजकारण इवत्तु कल्लरु कदीमरु नीचरु दुर्लरु लंपट्रु इवत्तु राजकारणक्के बंदु मौल्यगळिल्ल नावु मक्कळन्न ओदिस्तीवि याव पुरुषार्थक्के ओंदु व्याल्यू सिस्टम इल्ल इवत्तु समाजक्के न्याय नीति धर्म अन्नोदु गोत्तागता इल्ल इंत संदर्भदल्लि अधर्म ई रीतियागि वंचने अक्रम अधर्म ಈ ರೀತಿಯಾಗಿ ಮೆರೆಯುತ್ತಿರುವಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನ ಮಾಡಬೇಕು ಅಂತ ಮುಂದೆ ಬಂದಿದೆ ಈ ಸಂದರ್ಭದಲ್ಲಿ ಇದೇ ಹುಣಗುಂದದ ವಕೀಲರು ನ್ಯಾಯವಾದಿಗಳು ದೇಸಾಯಿಗೌಡರು ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಹುಣಗುಂದ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ದೇಸಾಯಿಗೌಡರಿಗೆ ಹುಣಗುಂದ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ದೇಸಾಯಿಗೌಡರಿಗೆ ಹುಣಗುಂದ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ದೇಸಾಯಿಗೌಡರಿಗೆ ಡಾಸ್ ಗುರುತಿಗೆ ಓಟು ಡಾಸ್ ಗುರುತಿಗೆ ಓಟು ಡಾಸ್ ಗುರುತಿಗೆ ಓಟು ಭ್ರಷ್ಟಾಚಾರದ ದುರಾಡಳಿತದ ಅನೈತಿಕತೆಯ ಅಂಧಕಾರದಲ್ಲಿ ಮುಳುಗಿರುವಂತಹ ಕರ್ನಾಟಕಕ್ಕೆ ಒಂದು ಆಶಾದೀಪವಾಗಿ ಈ ಟಾರ್ಚ್ ಬಂದಿದೆ ದಯವಿಟ್ಟು ಕಾಪಾಡಿಕೊಳ್ಳಿ ಹೋರಾಟಗಾರರನ್ನ ಕಾಪಾಡಿಕೊಳ್ಳಿ ರೈತರನ್ನ ಬದುಕಿಸಿ ಬಡವರನ್ನ ಬದುಕಿಸಿ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡಿ ಅಂತ ಕೇಳೋದಿಕ್ಕೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮ ಮುಂದೆ ಬಂದು ನಿಂತಿದೆ ನಮ್ಮ ರಾಜ್ಯದಲ್ಲಿ ಒಂದು ಪರಮ ವಿಷದ ಹಾವಿದೆ ಮಹಾ ವಿಷದ ಹಾವು ತಲೆ ಮೂರು
ಮೂರು ತಲೆಗೆ ವಿಷದ ಹಾವು. ಒಂದೊಂದು ತಲೆಗೆ ಒಂದೊಂದು ಹೆಸರು ಇದೆ. ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ. ಹಾವು ಒಂದೇ ತಲೆ ಎಷ್ಟನ ಮೂರು. ಅವರ ಜೆಂಡಾಗಳು ಬೇರೆ ಬೇರೆ, ಅವರ ಬಾವುಟಗಳು ಬೇರೆ ಬೇರೆ, ಅಜೆಂಡಾ ಒಂದೇ. ಜನದ್ರು ಈ ರಾಜಕಾರಣ ಜನರನ್ನ ಲೂಟಿ ಮಾಡುವಂತ ರಾಜಕಾರಣ. ಯಾರು ಏನಾದ್ರೂ ಆಗ್ಲಿ, ನನಗೊಂದಷ್ಟು ಆಸ್ತಿ, ನನ್ನ ಮಕ್ಕಳಿಗೊಂದಷ್ಟು ಆಸ್ತಿ, ಇಟ್ಕೊಂಡವಳಗೊಂದಷ್ಟು ಆಸ್ತಿ, ಕಟ್ಕೊಂಡವಳಗೊಂದಷ್ಟು ಆಸ್ತಿ, ಸೇನಾನಿಯಾಗಿ ಒಂದಷ್ಟು ಆಸ್ತಿ, ಜನ ವಿಚಾರಿಗಳಾಗಿ ಬೀದಿ ಬೀದಿ ನನಗೇನು ಅನ್ನುವಂತ ಅಯೋಗ್ಯರು ಇವತ್ತು ರಾಜಕಾರಣಕ್ಕೆ ಬಂದಿದ್ದಾರೆ. ಹಾಗಾಗಿ ಪರಮ ಭ್ರಷ್ಟ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳನ್ನ ತಿರಸ್ಕರಿಸ್ತೀರಾ, ರಾಜ್ಯದ ಜನರ ಬಾಳು ಹಸನಾಗೋದಿಲ್ಲ. ಶ್ರೀಮಂತವಾಗಿದೆ ನಮ್ಮ ರಾಜ್ಯ. ನಿಮ್ಮ ಎಂಎಲ್ಎ ಮನೆಗಳನ್ನ ನೋಡಿ, ಮಾಜಿ ಎಂಎಲ್ಎಗಳ ಮನೆ, ಹಾಲಿ ಎಂಎಲ್ಎಗಳ ಮನೆ, ಅಧಿಕಾರಿಗಳ ಮನೆ, ಗುತ್ತಿಗೆದಾರರ ಮನೆ ನೋಡಿ. ಬಂಗಲೆಗಳು, ಬಂಗಲೆಗಳು, ಅರಮನೆಗಳು. ಜನ ಅವರ ಸರ್ಕಾರಕ್ಕೆ ತೆರಿಗೆ ಕಟ್ಟುವಂತ ಜನ, ಹೊಲದಲ್ಲಿ ದುಡಿಮೆ ಮಾಡುವಂತ ಜನ, ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತ ಜನ, ಅವರು ಸ್ವಲ್ಪ ಸಂಪರವಾಗಿಲ್ಲ. ಆದ್ರೆ ಬಡವರು ಮಾತ್ರ ಬಡವರಾಗೇ ಇದ್ದಾರೆ. 120 ರೂಪಾಯಿ ಇದ್ದಂತ ಅಡಿಗೆ ಎಣ್ಣೆ ಇವತ್ತು 200 ರೂಪಾಯಿ, 60 ರೂಪಾಯಿ ಕೊಡಬೇಕಾಗಿರುವಂತ ಪೆಟ್ರೋಲ್ 102 ರೂಪಾಯಿ. ಬಡವರ ಬಾಳು ಯಾಕೆ ಹೀಗಾಗಿದೆ ಅಂದ್ರೆ, ನಾವು ನಮ್ಮ ಕೈಯಾರೆ ಭ್ರಷ್ಟರಿಗೆ ದುಷ್ಟರಿಗೆ ಓಟ್ ಹಾಕಿ ಅವರು ಪಾಪಿಷ್ಟರು, ಪಾಪ ಮಾಡೋದ್ರಲ್ಲಿ ನಾವು ಪಾಲ್ಪಡಿತಾ ಇದೀವಿ ಅಷ್ಟೇ. ನಮ್ಮ ಓಟಿನಿಂದ ಗೆದ್ದಂತವರು ಅವರು ಮಾಡುವ ಪಾಪದಲ್ಲಿ ನಮ್ಮ ಪಾಲಿರಲ್ಲೇನಪ್ಪ, ಇರುತ್ತೋ ಇಲ್ವಾಣ? ನಮ್ಮ ಓಟಿಂದ ಗೆದ್ದಿದ್ದು, ನಮ್ಮ ಓಟಿಂದ ಅವ್ರಿಗೆ ಅಧಿಕಾರ ಬಂದಿದ್ದು, ಅವ್ರು ಮಾಡುವ ಪಾಪದಲ್ಲಿ ನಮ್ಮ ಪಾಲಿರಲ್ವಾ? ಇರುತ್ತೆ ತಾನೇ, ಇರುತ್ತೆ. ಹಾಗಾಗಿ ಇವತ್ತು ಅನುಭವಿಸ್ತಾ ಇದೀವಿ ನಾವು. ಇದನ್ನೆಲ್ಲ ಸರಿ ಮಾಡಬೇಕು. ಲಂಚ ಭ್ರಷ್ಟಾಚಾರವನ್ನು ನಿಲ್ಲಿಸೋದಿಕ್ಕೆ ಸಾಧ್ಯ ಅಂತ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ತೋರಿಸ್ತಾ ಇದೆ. ಬಡವರನ್ನು, ಬಡವರಲ್ಲಿ ಇರುವಂತ ಅವರು, ಮಧ್ಯಮ ವರ್ಗದವರು, ಸಮಾಜ ಚಿಂತನೆ ಇರುವಂತ ಅವರು, ಯಾವುದೇ ಹಲ್ಕಾ ಕೆಲಸ ಮಾಡದೆ, ಹಣ ಹೆಂಡ ಹಂಚುವಂತಹ ದುಷ್ಕೃತ್ಯ ಮಾಡದೆ, ಪರಮ ಪವಿತ್ರವಾದ ರಾಜಕಾರಣವನ್ನ ಮಾಡಬಹುದು ಅಂತ ಇವತ್ತು ಕರ್ನಾಟಕ ರಾಷ್ಟ್ರಪತಿ ಪಕ್ಷ ತೋರಿಸ್ತಾ ಇದೆ. ಇವತ್ತು ಈ ಮಹಾನ್ ಭ್ರಷ್ಟ ಪಕ್ಷಗಳು ಬೆಳಗ್ಗೆ ಬೆಳಗ್ಗೆನೆ ಜನರಿಗೆ ಕುಡಿಸ್ತಾರೆ. ಕಿತ್ತೋಗಿರೋ ಸೀರೆ ಹಾಕಿದ್ದಾರೆ, 60 ರೂಪಾಯಿ ಸೀರೆ. ಆ ಸೂರತ್ನಿಂದ ತರ್ತಿರೋ ಆ ಕಿತ್ತೋಗಿರೋ 60 ರೂಪಾಯಿ ಸೀರೆಗೆ ನಮ್ಮ ಹೆಣ್ಮಕ್ಳು ಕೂಲಿ ನಾಲಿ ಬಿಟ್ಟು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ತುಕ್ಕಿಡ್ದಿರೋ ಕುಕ್ಕರ್ ಕೊಟ್ರೆ ಅಯ್ಯೋ ನೀಚರು, ಇವರು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಜನ ಭಿಕ್ಷುಕರು ಯಾರು ಇಲ್ಲ ಇವತ್ತು. ಭಿಕ್ಷುಕರ ಮನಸ್ಥಿತಿ ಅಷ್ಟೇ, ತಿನ್ನೋದಿಕ್ಕೆ ಬಟ್ಟೆಗೆ ಕಷ್ಟ ಇಲ್ಲ ಇವತ್ತು. ಆದ್ರೆ ಇನ್ನೂ ಚೆನ್ನಾಗಿರಬಹುದು, ಮಾನ ಮರ್ಯಾದೆಯಿಂದ ಬದುಕಬಹುದು, ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡು ದೇಶ ಆಸ್ತಿ ಆಗಬಹುದು. ಆದ್ರೆ ಇವತ್ತು ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ತಾ ಇಲ್ಲ. ಏ ಅಡಿರಿ ಗೌಡ್ರೆ, ಮಾತಾಡ್ಬೇಡಿ. ಹಾಗಾಗಿ ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಹೋರಾಟ ಮಾಡ್ತಾ ಇದೆ. ಇವತ್ತು ನಿಮ್ಮ ಎಂಎಲ್ಎ, ಇವತ್ತಿರೋ ಎಂಎಲ್ಎ ಆಗ್ಲಿ, ಹಿಂದೆ ಇರೋ ಎಂಎಲ್ಎ ಆಗ್ಲಿ, ಮಿನಿಸ್ಟರ್ ಆಗ್ಲಿ, ಒಂದು ದಿವಸ ತಾಲೂಕ್ ಆಫೀಸ್ಗೆ ಹೋಗಿ ಅಲ್ಲಿ ಲಂಚ ಕೇಳುವಂತಹ ಭ್ರಷ್ಟ ರಾಜಕಾರಣಿಗಳ, ಭ್ರಷ್ಟ ಅಧಿಕಾರಿಗಳನ್ನ ಯಾವತ್ತಾದ್ರೂ ಒಂದ್ ದಿವಸ, ಏ ಬಸ್ಸ ಯಾಕೋ ಲಂಚ ಕೇಳ್ತೇನೆ ನಮ್ಮ ಮತದಾರರ ಹತ್ರ, ನನ್ನ ಕ್ಷೇತ್ರದ ಮತದಾರರವರು, ನನ್ನ ಜನ, ಅವ ಹತ್ರ ಲಂಚ ಕೇಳಿ ಅವ್ರ ಕೆಲಸ ಮಾಡ್ಕೊಡ್ಲಿಲ್ಲ, ಲಂಚ ಕೇಳ್ತಾ ಇದೆಯಾ ಮತ್ತೆ ಅವ್ರ ಕೆಲಸ ಮಾಡ್ಕೊಡ್ತಾ ಇಲ್ಲ ಅಂದ್ರೆ ತೇಲ್ಗಾಗ್ತೀನಿ ನಿನ್ನ ಬಸ್ಸ. ಯಾವನಾದ್ರೂ ಹೇಳಿದಾನೇನಪ್ಪ, ಹೇಳಿದಾನೇನ್ರಿ? ಯಾ ವಿದ್ಯಾವಂತರು ಯೋಚನೆ ಮಾಡ, ವಿದ್ಯೆ ಬುದ್ಧಿ ಇದಕ್ಕೆ ಏನ್ ಪ್ರಯೋಜನ, ಏನ್ ಪ್ರಯೋಜನ? ಯೋಚನೆ ಮಾಡ್ರಯ್ಯ, ಯೋಚನೆ ಮಾಡಿ. ಒಂದ್ ದಿವಸ ಕೇಳಿಲ್ಲ, ನಾವು ಕೇಳಿದೀವಿ. ಇವತ್ತು ಈ ಟೀಶರ್ಟ್ ಹಾಕೊಂಡಿರೋರು ಒಬ್ರು ಯಾವುದೇ ತಾಲೂಕು ಆಫೀಸ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ಒಳಗಡೆ ಲಂಚ ತಗೊಂಡಂತ ಅಧಿಕಾರಿ ಚಟ್ಟಿ ಒದ್ದೆ ಮಾಡ್ಕೊಳ್ತಾ ಇದ್ದಾನೆ. ಇಲ್ವಾ ನೋಡಿದಿರಲ್ವ ನೀವೆಲ್ಲ, ಭ್ರಷ್ಟ ಪೊಲೀಸ್ ಅಧಿಕಾರಿಗಳು, ಮಾಮೂಲು ತೆಗೆದುಕೊಳ್ಳುವಂತ ಪೊಲೀಸ್ ಕಾನ್ಸ್ಟೇಬಲ್ಗಳು ಕೆಆರ್ಎಸ್ ಅನ್ನೋದಕ್ಕೆ ಓಡ್ತಾರೆ. ಇವ್ರು ಬಂದ್ರು ವಿಡಿಯೋ ಮಾಡಿದ್ರು, ನಮ್ಮನ್ನ ಸಿಕ್ಕ ಹಾಕ್ಸಿದ್ರು ಅಂತೇಳಿ. ಅಂತಹ ಒಳ್ಳೆ ಕೆಲಸವನ್ನ, ನಿಜವಾದ ರಾಜಕೀಯವನ್ನ, ಪ್ರಾಮಾಣಿಕವಾದ ರಾಜಕಾರಣವನ್ನ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ. ದಯವಿಟ್ಟು ಯೋಚನೆ ಮಾಡಿ. ಜೈಲ್ಗೆ ಹೋಗಿ ಬಂದಂತ ಡಿಕೆ ಶಿವಕುಮಾರ್, ಲೋಕಾಯುಕ್ತವನ್ನ ಹಾಳು ಮಾಡಿದಂತ ಸಿದ್ದರಾಮಯ್ಯ, ಇಂಥವ್ರ ಕೈಗೆ ಅಧಿಕಾರ ಕೊಡ್ತೀರಾ? ಜೈಲ್ಗೆ ಹೋಗಿ ಬಂದಂತ ಯಡಿಯೂರಪ್ಪ, ಅದ್ಯಾರೋ ಮಾಮ ಬೊಮ್ಮಾಯಿ, ನಯಾ ಪೈಸಾ ಉಪಯೋಗ ಇಲ್ಲದ ನಾಲಾಯಕಗಳು, ಇಂಥವ್ರಿಗೆ ಅಧಿಕಾರ ಕೊಡ್ತೀರಾ? ಮಗನ ಸಿನಿಮಾ, ಮೂರು ಸಿನಿಮಾನು ತೋತು, ಆದ್ರೂ ಮಗನ ಹೆಸರಲ್ಲಿ 70 ಕೋಟಿ ದುಡ್ಡು ಇದೆ. ಕುಮಾರಸ್ವಾಮಿ ಮಗನ ಹೆಸರಲ್ಲಿ ಎಲ್ಲಿಂದ ಬಂತು ಆ ದುಡ್ಡು? ಡಿಕೆ ಶಿವಕುಮಾರ್ ಮಗಳಿಗೆ ಇನ್ನು 22 ವರ್ಷ ಆಗಿಲ್ಲ, ಆದ್ರೆ 200 ಕೋಟಿ ರೂಪಾಯಿ ಇದೆ ಅಂತ ದುಡ್ಡು. ಇನ್ಕಮ್ ಟ್ಯಾಕ್ಸ್ ಅವರು, ಇಡಿ ಅವರು ಕೇಳ್ತಾ ಇದ್ದಾರೆ, ಯಾಕಮ್ಮ ಮಗು ಎಲ್ಲಿಂದ ಬಂತು, ನೀನು ಯಾವಾಗ ಸಂಪಾದನೆ ಮಾಡಿದೆ ಅಂತ. ಅಂತವ್ರ ಕೈಗೆ ಅಧಿಕಾರ ಕೊಡ್ತೀರಾ? ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಒಂದೇನಣ? ಇವತ್ತು ಜೆಡಿಎಸ್ ಅಲ್ಲಿದ್ದ ನಾಳೆ ಬಿಜೆಪಿಗೆ ಹೋಗ್ತಾನೆ, ನಾಳಿದ್ದು ಕಾಂಗ್ರೆಸ್ಗೆ ಬರ್ತಾನೆ. ಅಧಿಕಾರ ಎಲ್ಲಿದ್ರೆ ಅಲ್ಲಿ
కలండిల్ చుట్టు మోరిల్ చుట్టు రస్తే చుట్టు జనరు కట్టు పెరిగేల చుట్టు నిమ్మ పాడు జనరు పాడు టికారీ పాడు తుంబా ఈ నిమ్మ బాగల్కోట జిల్లె ఎమ్మెల్యేగల యోగ్యతకి ఒಂದು ಮೆಡಿಕಲ್ ಕಾಲೇಜ್ ಇಲ್ಲ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಅವಿಭಜಿತ ಬಿಜಾಪುರ ಜಿಲ್ಲೆಯ ಯೋಗ್ಯತೆಗೆ ಒಂದು ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ ಇದ್ರೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಹಾಸ್ಪಿಟಲ್ ಇದೆ ಬಡವರು ಹೇಗನ್ನ ಬದುಕುತ್ತಾರೆ ಏನಾದ್ರು ಕಾಯಿಲೆ ಆಗಿ ಆಸ್ಪತ್ರೆಗೆ ಹೋದ್ರೆ ಬಡವರು ಅವರ ಹೆಂಡತಿ ಮಕ್ಕಳು ಮನೆಯಲ್ಲಿ ಇರೋದೆಲ್ಲ ಅಡ ಇಟ್ಟು ಅವನ ಹೆಣನೋ ಅಥವಾ ಅವನೋ ಮನೆ ಕರ್ಕೊಂಡು ಬರಬೇಕು ಗವರ್ನಮೆಂಟ್ ಹಾಸ್ಪಿಟಲ್ ಇದ್ರೆ ಬಚಾವ್ ಬದುಕಲ್ವಾ ಹಾಗಾಗಿ ಇವತ್ತು ಭ್ರಷ್ಟಾಚಾರ ನಮ್ಮ ಸಾಮಾಜಿಕ ನ್ಯಾಯದ ಅತಿದೊಡ್ಡ ಶತ್ರು ಬಡತನದ ಅತಿದೊಡ್ಡ ಶತ್ರು ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು ಅಂದ್ರೆ ಲೋಕಾಯುಕ್ತ ಬಲಪಡಿಸಬೇಕು ಲೋಕಾಯುಕ್ತವನ್ನು ಬಲಪಡಿಸುವಂತ ಪಕ್ಷ ಯಾವುದು ಯಾವ ಪಕ್ಷನ ಲೋಕಾಯುಕ್ತವನ್ನು ಬಲಪಡಿಸಿ ರಾಜ್ಯವನ್ನ ಭ್ರಷ್ಟಾಚಾರ ಮುಕ್ತ ಮಾಡುವಂತ ಪಕ್ಷ ಯಾವುದು ಈ ಒಂದು ಗ್ರಾಮೀಣ ಭಾಗದ ಬಡತನಕ್ಕೆ ನೇರ ಕಾರಣ ಹೆಂಡ ಮಧ್ಯಾಹ್ನಕ್ಕೆಲ್ಲ ಬೆಳಗ್ಗೆಗೆಲ್ಲ ಹೆಂಡ ಕುಡಿದು ಯಾರ ಮನೆಯ ಬಡವರ ಮನೆಯಲ್ಲಿ ಹೆಂಡ ಕುಡುಕ ಇದಾನೋ ಕುಡುಕ ಇದಾನೋ ಆ ಮನೆ ಉದ್ಧಾರ ಆಗಿಲ್ಲ ಆಗಿದೆಯನ್ರಿ ಆಗಿಲ್ಲ ಈ ಒಂದು ಸೇರೆ ಬಂದ್ ಮಾಡಬೇಕೋ ಮಾಡಬಾರ್ದು ಸೇರೆ ಬಂದ್ ಮಾಡಿದ್ರೆ ಲಕ್ಷಾಂತರ ಹೆಣ್ಣುಮಕ್ಕಳು ಕುಟುಂಬಗಳು ಉದ್ಧಾರ ಆಗ್ಬಿಡ್ತವೆ ಹಾಗಾಗಿ ರಾಜ್ಯದಲ್ಲಿ ಮದ್ಯ ನಿಷೇಧ ಮಾಡುವಂತ ಪಕ್ಷ ಯಾವುದು ಅದೇ ರೀತಿಯಲ್ಲಿ ಪಿಎಚ್ಡಿ ಓದಿರೋ ಹುಡುಗರು ಎಂಎ ಎಂಕಾಂ ಎಂಎಸ್ಸಿ ಓದಿರೋ ಹುಡುಗರು 10,000 18,000 5,000 ರೂಪಾಯಿ ಕೆಲಸಕ್ಕೆ ಅಲಿತಾ ಇದ್ದಾರೆ ನಿರುದ್ಯೋಗ ತಾಂಡವ ಆಡ್ತಾ ಇದೆ ಹಾಗಾಗಿ 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದರೂ ತುಂಬಿಲ್ಲ ಈ ಪರಮ ಪ್ರಶ್ನರು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಅವರು 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ತುಂಬಿ ಸರ್ಕಾರಿ ಆಡಳಿತಕ್ಕೆ ಒಂದು ವೇಗ ಕೊಟ್ಟು ಪಾರದರ್ಶಕತೆ ತಂದು ನಿರುದ್ಯೋಗ ನಿರ್ಮೂಲನೆ ಮಾಡುವಂತ ಪಕ್ಷ ಯಾವುದು ರೈತರು ಬೆಳೆಯೋದು ರಸ ತಿನ್ನೋದು ಕಸ ರೈತರ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ ಜಾಸ್ತಿ ಆಗ್ತಾ ಇವೆ ಇಂತ ಸಂದರ್ಭದಲ್ಲಿ ರೈತರನ್ನ ಬದುಕಿಸಿಕೊಳ್ಳಬೇಕು ರೈತರು ಬೆಳೆಯಲಿಲ್ಲ ಅಂದ್ರೆ ನಾವೇನ್ ತಿಂತೀವಿ ಮಣ್ಣು ತಿಂತೀವಿ ಹಾಗಾಗಿ ರೈತರು ಬೆಳೆದಂತ ಬೆಳೆಗೆ ಮೂಲದಲ್ಲಿಯೇ ಮೌಲ್ಯವರ್ಧನೆ ಮಾಡಿದ್ರೆ ಸ್ಥಳೀಯವಾಗಿ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಗ್ರಾಮ ಭಾಗದಲ್ಲಿಯೇ ಒಂದು ಆರ್ಥಿಕತೆ ನಿರ್ಮಾಣ ಆಗುತ್ತೆ ಹಳ್ಳಿ ಭಾಗಗಳಲ್ಲಿ ಇರುವಂತ ಬೋಳು ಗುಡ್ಡಗಳ ಮೇಲೆ ಖಾಲಿ ಭೂಮಿಯ ಮೇಲೆ ಬಂಜರ ಭೂಮಿ ಮೇಲೆ ಕೆರೆ ಮೇಲೆ ಸೋಲಾರ್ ವಿದ್ಯುತ್ ಘಟಕಗಳನ್ನು ಸ್ಥಾಪನೆ ಮಾಡಿದ್ರೆ ಅದರ ಮೇಂಟೆನೆನ್ಸ್ ಗೆ ಅಂತ ಹೇಳಿ ಲಕ್ಷಾಂತರ ಜನರಿಗೆ ರಾಜ್ಯದಲ್ಲಿ ಉದ್ಯೋಗ ಸಿಗುತ್ತೆ ಸ್ಥಳೀಯವಾಗಿ ಪರಿಸರ ಸ್ನೇಹಿ ವಿದ್ಯುತ್ ಉತ್ಪಾದನೆ ಆಗುತ್ತೆ ಇಲ್ಲೆಲ್ಲ ಕೂಡ್ಲಿಗಿನಲ್ಲಿ ಇದೆಯಲ್ಲ ಕಲ್ಲಿದ್ದಲು ಅಂತ ಅದು ಬೇಕಾಗಲ್ಲ ಅದರಿಂದ ನಾವು ಬದುಕುತ್ತೀವಿ ಸಮಾಜ ಬದುಕುತ್ತೆ ಪ್ರಕೃತಿ ಬದುಕುತ್ತೆ ಅದನ್ನ ಮಾಡುವಂತ ಪಕ್ಷ ಯಾವುದು ಉತ್ತಮ ಉಚಿತ ಮತ್ತು ಉತ್ತಮ ಗುಣಮಟ್ಟದ ಶಿಕ್ಷಣ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತ ಪಕ್ಷ ಯಾವುದು ಪ್ರತಿ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜು ಊರುಗುಂದದಂತ ತಾಲೂಕು ಆಫೀಸರ್ ತಾಲೂಕು ಕೇಂದ್ರದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿ ಬಡವರು ತಾವು ದುಡ್ಡುದಿನೆಲ್ಲ ಆಸ್ಪತ್ರೆಗೆ ಇಡುವಂತ ಅಗತ್ಯ ಇಲ್ಲದ ರೀತಿಯಲ್ಲಿ ಅವರು ಬಾಳನ್ನ ಕಟ್ಟುವಂತ ಪಕ್ಷ ಯಾವುದು ಯೋಚನೆ ಮಾಡೋಣ ಇವತ್ತು ಗುಳೆ ಹೋಗ್ತಾರೆ ಊರುಗುಂದದ ಬಹಳ ಜನ ಎಲ್ಲೆಲ್ಲೋ ಗುಳೆ ಹೋಗ್ತಾರೆ ಗುಳೆ ಹೋಗೋದ್ರ ಬದಲಿಗೆ ಇಲ್ಲೇನೆ ಅವರು ಒಂದು ಜೀವನವನ್ನ ಕಟ್ಟಿಕೊಳ್ಳಬಹುದು ಕರ್ನಾಟಕದಲ್ಲಿ ಕರ್ನಾಟಕದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಪ್ರಾಥಮಿಕ ಆದ್ಯತೆ ಅಂತ ಮಾಡಿದ್ರೆ ಕರ್ನಾಟಕದಲ್ಲೇ ಬದುಕೊಳ್ಬಹುದು ಗೋವಾಗೋ ಬಾಂಬೆಗೋ ಹೋಗಿ ಅಲ್ಲಿ ಪರಿಭಾರದ ಪರಿಪಾಠ ಪಡಬೇಕಾಗಿಲ್ಲ ಹಾಗಾಗಿ ಕರ್ನಾಟಕದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಪ್ರಾಥಮಿಕ ಆದ್ಯತೆ ಕೊಡುವಂತ ಪಕ್ಷ ಯಾವುದು ಪ್ರತಿ ಹಳ್ಳಿಗೂ ಪ್ರತಿ ಪಟ್ಟಣಕ್ಕೂ ನದಿ ಮೂಲದ ಶುದ್ಧವಾದ ಕುಡಿಯುವ ನೀರು ಕೊಡುವಂತ ಪಕ್ಷ ಯಾವುದು ಯೋಚನೆ ಮಾಡೋಣ ಕರಪತ್ರ ಓದೋಣ ನಾವು ಓದಿ ಏನು ಉಪಯೋಗ ಓದಿ ಏನು ಉಪಯೋಗ ಕರಪತ್ರ ಓದಿ